ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ 5 ವರ್ಷಾವಧಿ ಪೂರ್ಣಗೊಳಿಸಿದ ಕಾರಣ ಸದಸ್ಯರು ಸಿಬ್ಬಂದಿಗಳಿಗೆ ಗೌರವಪೂರ್ಣ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತಿ ತನ್ನ 5 ವರ್ಷದ ಆಡಳಿತವನ್ನು ಮುಗಿಸಿ ಇವತ್ತು ಅಂತಿಮ ಹಂತದ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡುವ ಮೂಲಕ ಆಡಳಿತವನ್ನು ಪೂರ್ಣಗೊಳಿಸಿ ಎಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಈಗ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಟಿ ಡಿ ನರಸಿಂಹಮೂರ್ತಿ ಅವರು 5 ವರ್ಷದ ಮತ್ತು ಇತರೆ ಅಧ್ಯಕ್ಷರು ಮತ್ತು ಇವರು ಆಡಳಿತ ಮತ್ತು ಸಂಪೂರ್ಣವಾದ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು 2015 ಮತ್ತು 2015ರಿಂದ 2020ರವರೆಗಿನ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಏನು ಆಡಳಿತ ಮಂಡಳಿಯಿತ್ತು ಆ ಸದಸ್ಯರ ಒಂದು ಕೊನೆಯ ದಿನವಾದಂಥ ಇವತ್ತು ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಗೌರವಾನ್ವಿತ ಸದಸ್ಯರೇ, ಉಪಾಧ್ಯಕ್ಷರೇ, ಎಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ನಾವು 2015ರಿಂದ 2020 ಮೇಲ್ಕುಂಟೆಯಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿನಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದು ಈಗಾಗಲೇ ಸಾಕಷ್ಟು ಎಲ್ಲ ದಿನಪತ್ರಿಕೆಗಳಲ್ಲೆಲ್ಲೂ ಬಂದಿದೆ ನಮ್ಮ ಪ್ರಗತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ. ಒಟ್ಟಾರೆ ಈ 5 ವರ್ಷದಲ್ಲಿ ನಾವು ಒಂದು ಅಂಕಿಅಂಶಗಳನ್ನು ತಮ್ಮಂದು ಇಡೋದಾದರೆ 259 ವಿವಿಧ ವಸತಿ ಯೋಜನೆಗಳಲ್ಲಿ ನಾವು ಬಡವರಿಗೆ ಮನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಒಟ್ಟು 853 ಜನಕ್ಕೆ ವೈಯಕ್ತಿಕ ಶೌಚಾಲಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ 2015ಕ್ಕೆ ಬಂದಾಗ 2013-14 ಸಾಲಿನಲ್ಲಿ 65 ಲಕ್ಷ ಬಾಕಿ ಇತ್ತು ನಮಗೆ ಕೊಡಬೇಕಾಗಿತ್ತು ಸರ್ಕಾರದಿಂದ. ಅದನ್ನೂ ಸೇರಿ ಇಲ್ಲಿರುವರೆಗೂ ಸಹ ನಾವು ಒಂದು 70,000 ಮಾನವ ದಿನಗಳನ್ನು ಸೃಜನೆ ಮಾಡಿ ಸುಮಾರು 3 ಕೋಟಿಯಷ್ಟು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯತಿನಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ವೈಯಕ್ತಿಕ ಕಾಮಗಾರಿಗಳು, ಮದು ಹಾಕದಿರ್ಬೋದು, ಮನೆಗಳಿಗೆ ಮೇಲ್ಚಾವಣಿ, ಮಳೆ ನೀರು ಸಂಗ್ರಹಣೆ ಕಾರ್ಯಕ್ರಮ ಆಗ್ಬೋದು, ದನ ಮತ್ತು ಕುರಿ ಶೆಡ್ ನಿರ್ಮಾಣ ಆಗ್ಬೋದು, ಗೋಕಟ್ಟೆಗಳ ಹೂಳು ತೆಗೆಯೋದಾಗ್ಬೋದು, ಸಿಸಿ ರಸ್ತೆ ಆಗ್ಬೋದು, ವಿಶೇಷವಾಗಿ ಈ ಒಂದು ಗ್ರಾಮ ಪಂಚಾಯತಿಯ ಕಟ್ಟಡವನ್ನು ಸಂಪೂರ್ಣವಾಗಿ ನಾವು ಒಂದು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿನಲ್ಲಿ ನಾವು ಕಟ್ಟಿದ್ದೀವಿ. ಇದು ಒಂದು ಬಹಳ ಮುಖ್ಯವಾದಂಥ ಸಾಧನೆ ಅಂತ ನಾನಾದರೂ ಭಾವಿಸ್ತೀನಿ. ಅದಲ್ಲದೆ ಮತ್ತು 14 ಮತ್ತು 15ನೇ ಹಣಕಾಸು ಇವಾಗ ಸೇರಿ ಸುಮಾರು 5 ವರ್ಷದಿಂದ 1 ಕೋಟಿಗೂ ಹೆಚ್ಚು ಹಣ ಬಂದಿದೆ. ಅವನ್ನೂ ಸಹ ವಿವಿಧ ಕಾಮಗಾರಿಗಳಿಗೆ ನಾವು ಬಳಸಿದ್ದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಕರ್ನಾಟಕ ಅಭಿವೃದ್ಧಿ KDP ಸಭೆ ಏನಿದೆ, ಕರ್ನಾಟಕ ಅಭಿವೃದ್ಧಿ ಪರಿಶೀಲನಾ ಸಭೆಯಲ್ಲಿ 2 ಸಭೆಗಳನ್ನು ಮಾಡಿದ್ವಿ. ಎರಡು ಸಭೆಗಳಲ್ಲಿ ಎಲ್ಲ ವಿವಿಧ ಅಧಿಕಾರಿಗಳು, ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಹ ಭಾಗವಹಿಸಿ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಉದಾಹರಣೆ PM-KISAN ಯೋಜನೆಯಲ್ಲಿ ಹಣ ಬರದೇ ಇರೋ ತೊಂದರೆಗಳಾಗ್ಬೋದು, ವಿದ್ಯುಚ್ಛಕ್ತಿ ಪ್ರಾಬ್ಲಮ್ಗಳು ಇರ್ಬೋದಾಗಿತ್ತು, ಆಮೇಲೆ SSY ಪಿಂಚಣಿ ಯೋಜನೆ ಸಮಸ್ಯೆಗಳು ಇರ್ಬೋದು, ಆಮೇಲೆ ಮುಖ್ಯವಾಗಿ ಶಾಲೆ ಮತ್ತು ಅಂಗನವಾಡಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗ್ಬೋದು, ಇವನ್ನೆಲ್ಲರೂ ಸಹ ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾವು ಎಲ್ಲರನ್ನು ಕರೆದು ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ 2 ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾಡಿದ್ದೇವೆ. ಮಕ್ಕಳ ಗ್ರಾಮ ಸಭೆಯಲ್ಲಿ ಕಂಡಾಗ ಅನೇಕ ವಿಚಾರಗಳು, ನಾವು ಇನ್ನೂ ಈ ಒಂದು ಸ್ವತಂತ್ರ ಬಂದು ಇಷ್ಟು ದಿವಸ ಆದರೂ ಸಹ ಮಕ್ಕಳ ಗ್ರಾಮ ಸಭೆಯಲ್ಲಿ ಕೂತಾಗ ನಮಗೆ ಬಹಳ ಅರಿವಾಯಿತು, ನಾವು ಸಹ ಮಕ್ಕಳಾದಂಗೆ ಆಯಿತು. ಅನೇಕ ಸಣ್ಣ ಸಮಸ್ಯೆಗಳನ್ನ ನಾವು ಬಗೆಹರಿಸದೆ ಬಿಟ್ಟಿದ್ದವಂಥವು ಸುಮಾರಿದ್ವು. ಯಾವುದೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಶಾಲೆಗಳಿಗೂ ಸಹ ಸ್ವಂತ ಖಾತೆಗಳಿರಲಿಲ್ಲ, ಅಥವಾ ಅಂಗನವಾಡಿಗಳಿಗೆ ಖಾತೆಗಳಿರಲಿಲ್ಲ. 1 ಅಥವಾ 2 ಹಳ್ಳಿ ಬಿಟ್ಟು ಸಂಪೂರ್ಣವಾಗಿ ಎಲ್ಲ ಇರ್ತಕ್ಕಂಥ ಶಾಲೆಗಳು ಮತ್ತು ಅಂಗನವಾಡಿಗಳು ಅಲ್ವಾ ಚಂದ್ರಶೇಖರ, ಎಲ್ಲವನ್ನೂ ಸಹ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರಿಗೆ ಮತ್ತು ಸಂಬಂಧಪಟ್ಟಂಥ BO ಹೆಸರಿಗೆ ಖಾತೆಗಳನ್ನು ಮಾಡಿಸಿ ಅದರ ಒಂದು ಓನರ್ಶಿಪ್ ಅನ್ನು ಆ ಶಾಲೆಗಳಿಗೆ ಕೊಡಿಸಿದ್ವಿ. ಯಾವುದೇ ಶಾಲೆ ಮತ್ತು ಅಂಗನವಾಡಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಇಲ್ಲಂತೆ ನಾವು ನೋಡ್ಕೊಂಡಿದ್ವಿ. ಇದು ಒಂದು ಮುಖ್ಯವಾದಂಥ ಸಾಧನೆ ಅಂತ ನಾನಾದರೂ ಹೆಮ್ಮೆಯಿಂದ ಹೇಳ್ತೀನಿ. ಅದರ ಜೊತೆಗೆ ಬೇರೆ ಬೇರೆ ವಿವಿಧ ಯೋಜನೆಗಳಲ್ಲಿ ನಾವು ಕ್ರೀಡಾ ಸಾಮಗ್ರಿಗಳನ್ನು ಕೊಡಿಸೋದಾಗ್ಬೋದು. ಆ ಮಕ್ಕಳು ಹೇಳಿದಂಥ ಸುಮಾರು 80% ಸಮಸ್ಯೆಗಳನ್ನ
ನಾವು ಬಗೆಹರಿಸಿದ್ವಿ. ಅದು ಒಂದು ದೊಡ್ಡ ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ರುವಾರಿಗಳಾದಂತ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ. ಅದೇ ರೀತಿ ವಿವಿಧ ವಸತಿ ಯೋಜನೆಗಳನ್ನ ನಾವು ಪ್ರಾರಂಭ ಮಾಡೋದಕ್ಕೆ ಒಂದು 30-35 ಗ್ರಾಮ ಸಭೆಗಳನ್ನ ಮಾಡಿದ್ವಿ. 55 ನಿರಂತರವಾದಂತಹ ಗ್ರಾಮ ಪಂಚಾಯತಿ ಸಭೆಗಳನ್ನು ಮಾಡಿದ್ವಿ. ಕಳೆದ 5 ವರ್ಷದಲ್ಲಿ 55 ನಿರಂತರ ಗ್ರಾಮ ಪಂಚಾಯತಿ ಸಭೆಗಳನ್ನು ಮಾಡಿದ್ವಿ. ಅದರ ಜೊತೆಗೆ ಈ ನಮ್ಮ ಮಾರ್ಚ್ ತಿಂಗಳಿಂದ ಏನು ಸ್ಟಾರ್ಟ್ ಆಯಿತು ರಾಷ್ಟ್ರೀಯ ವಿಪತ್ತು ಅಂತ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಕೊರೋನಾ ನಿಯಂತ್ರಣಕ್ಕೋಸ್ಕರ, ಪ್ರತಿ ತಿಂಗಳಲ್ಲಿ ಪ್ರತಿ ವಾರದಲ್ಲಿ 2 ಸಭೆಗಳನ್ನು ಇವತ್ತು ಅವ್ರ ಸೇವೆಯನ್ನು ನಾವು ಗ್ರಹಿಸ್ಕೋಬೇಕಾಗುತ್ತೆ. ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಸಭೆಗಳನ್ನು ಒಟ್ಟು ಇಲ್ಲಿನವರು 24 ಸಭೆ ಮಾಡಿದ್ರು. 24 ಸಭೆಗಳನ್ನು ಮಾಡಿದ್ರು. ಬಂದಂತ ಸರ್ಕಾರದ ಮಾರ್ಗಸೂಚಿಗಳನ್ನು ಅವ್ರಿಗೆ ತಿಳಿಸ್ತಾ ಅವರಿಂದ ಫೀಡ್ಬ್ಯಾಕ್ ಅನ್ನು ತಗೊಂಡು ನಾವು ಎಲ್ಲೆಲ್ಲಿ ಏನೇನು ಆಗ್ಬೇಕಾಯ್ತಂತ ಆ ಕೆಲಸಗಳನ್ನ ನಮ್ಮ ಸಿಬ್ಬಂದಿಗಳ ನೇತೃತ್ವದಲ್ಲಿ ಮಾಡಿಸಿದ್ವಿ. ಇಷ್ಟು ಅದರ ಜೊತೆಗೆ ಜೀವ ವೈವಿಧ್ಯ ಮಂಡಳಿ ಅಂತಂದು ಈ ಏನು ನಾವು ನಾಟಿ ಔಷಧಕ್ಕೆ ಉತ್ತೇಜನ ಮಾಡ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮ ಅದನ್ನು ಸಹ ಚಾಲನೆ ಆಗಿದೆ. ಅದ್ರ ಜೊತೆಗೆ ಹೊಸ ಹೊಸ ಯೋಜನೆಗಳನ್ನು ನಮ್ಮ ಒಂದು ಜಲ್ಜೀವನ್ ಮಿಷನ್ ನಾವು ಅನುಮನಳ್ಳಿ ಗ್ರಾಮನ ಆಯ್ಕೆ ಮಾಡಿದ್ವಿ. ಎಷ್ಟು ಸರ್ ಅದು ಬಜೆಟ್? 17.5 ಲಕ್ಷದಲ್ಲಿ ಒಂದು ಜಲ್ಜೀವನ್ ಮಿಷನ್ ಅಂತ ಪ್ರತಿ ಮನೆಗೆ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಬೃಹತ್ ಕಾರ್ಯಕ್ರಮ ಅನುಮನಳ್ಳಿನ ಆಯ್ಕೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನು ಸಹ ಈ ಕಳೆದ ಏಪ್ರಿಲ್ನಲ್ಲಿ ಕಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ಸೆಲೆಕ್ಟ್ ಆಗಿದೆ, ಹಣ ಬರುವಂತ ವ್ಯವಸ್ಥೆನಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಮಾಡ್ಕೊಂಡಿದ್ದೀವಿ. ಇಷ್ಟು ಸಾಧನೆಗಳನ್ನು ನಾವು ಮಾಡಿದ್ವಿ. ಈಗ ಮಾಡಬೇಕಾದಂಥ ಸಾಧನೆಗಳು ಸುಮಾರಷ್ಟಿತ್ತು. ಏನು ಮನೆ ಮನೆ ಇದನ್ನ ಈ ಸ್ವತ್ತಿನ ಒಂದು ರಿಜಿಸ್ಟರ್ನ ಪ್ರತಿಯೊಂದು ಮನೆಗೂ ಏನು ಜಮೀನಿನಲ್ಲಿ ಯಾವ ಥರ ನಮಗೆ ದಾಖಲಾತಿಗಳಿದೆ, ಅದೇ ರೀತಿ ಮನೆಯಲ್ಲೂ ಸಹ ದಾಖಲಾತಿ ಬರಬೇಕು. ಅವ್ರು ಚೆಕ್ ಬಂದು ಯಾರಿದ್ದಾರೆ, ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಯಾರಿದ್ದಾರೆ, ಅವನ ಉದ್ದ ಎಷ್ಟಿದೆ, ಅಳತ ಅಗಲ ಎಷ್ಟಿದೆ ಅಂತಕ್ಕಂಥದ್ದು ಅದೊಂದು ಕಾರ್ಯಕ್ರಮ ಮಾಡಬೇಕಾಯಿತು. ಈ ಕೊರೋನಾ ಒಂದು ಬಂದಿರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಈಗ ಅದನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ಸಾಧನೆಗಳು. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಮತ್ತೆ ಮಾತಾಡಬೇಕಾದ್ರೆ ಬೀಳ್ಕೊಡುಗೆ ಅಂತಕ್ಕಂಥದ್ದು ನಾವು ನೋಡಿರ್ಬೋದು. ಎಲ್ಲ ಸರ್ಕಾರಿ ನೌಕರರು ವರ್ಗಾವಣೆ ಆದ ಕೆಲವೊಂದು ಬೀಳ್ಕೊಡುಗೆ ಕೊಡ್ತಾರೆ, ಎಲ್ಲರಿಗೂ ಸಿಗೋದಿಲ್ಲ ಬೀಳ್ಕೊಡುಗೆ. ಬೀಳ್ಕೊಡುಗೆ ಅಂತಂದ್ರೆ ಯಾರೋ ಒಬ್ರು ಒಂದು ಡಿಕ್ಷನರಿ ತೆಗೆದು ನೋಡ್ತಾ ಇದ್ದೆ ನಾನು, ತಾವು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಸಿಕ್ಕಂತ ಗೌರವ ಅಂತ ಬೀಳ್ಕೊಡುಗೆ ಅಂತಕ್ಕಂಥದ್ದು. ಬಹುಶಃ ಅದನ್ನು ಪಿ ಡಿ ಓರ್ಗೆ ಜ್ಞಾಪಿಸ್ಕೊಂಡು ನಾನೇನು ಅದಕ್ಕೆ ಇದನ್ನ ಮಾಡಿರಲಿಲ್ಲ, ಅವರೇ ಒಂದು ಇದು ಮಾಡಿಕೊಂಡು ಇವತ್ತೆಲ್ಲ ನಮ್ಮ 5 ವರ್ಷದ ಅವಧಿ ಮುಗಿತಾ ಇದೆ. ಅದಕ್ಕೋಸ್ಕರ ಒಂದು ಅವರೊಂದು ಗೌರವ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದರೆ ಈ ಕಾರ್ಯಕ್ರಮ ನಿಜಕ್ಕೂ ಸಹ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಹ ನಮ್ಮೆಲ್ಲರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾನು ಈ ಸಿಬ್ಬಂದಿಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಸಿಬ್ಬಂದಿಗಳಿಗೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ವಾಟರ್ ಮ್ಯಾನ್ ಇಂದ ಹಿಡಿದು ವಾಟರ್ ಮ್ಯಾನ್ ಇಂದ ಹಿಡಿದು ಬಿಲ್ ಕಲೆಕ್ಟರು ಕೃಷ್ಣಪ್ಪನವರು, ಶಶಿಧರು, ಮಹೇಶು, ಚಂದ್ರಶೇಖರು, ವಾಸಣ್ಣ, ನಮ್ಮ ಜಡ್ಮಾಲಿ, ಕೃಷ್ಣಪ್ಪ, ರವಿ, ಇವರೆಲ್ಲರೂ ಸಹ ಭಾಳ ಅಗಲು ಇರಳು ವಾಟರ್ ಮ್ಯಾನ್ಗಳಂತೂ ನಾವು ಹೇಳಬೇಕಾಗುತ್ತೆ. ಅವ್ರಿಗೆ ಯಾವ ಹಬ್ಬ ಹರಿದಿನಗಳು ಇಲ್ಲ. ಪ್ರತಿ ದಿವಸ ನೀವು ಒಂದು ದಿವಸ ನೀರು ಬಿಡಲಿಲ್ಲ ಅಂದ್ರೆ ಅದೇ ಫೋನು ಕಂಪ್ಲೇಂಟ್. ಇವ್ರನ್ನೆಲ್ಲ ಒಂದು ಕಂಡ ಕಟ್ಕೊಂಡು ನಮ್ಮ ವೆಂಕಟೇಶ್ ಮೂರ್ತಿ ಅವರು ಅವ್ರು ಯಾವ್ದೂ ಟೂರ್ ಹೋಗಂಗಿಲ್ಲ, ಎಲ್ಲನ 2 ದಿವಸ ನೆಂಟರು ಹೋಗಂಗಿಲ್ಲ, ಏನನ್ನ ಬಂದ್ರು ಒಂದ್ ದಿವಸ ಎಲ್ಲನ ಯಾರು ಮನೆಗೆ ಬಾರಾಮ ಹೋಗಂಗಿಲ್ಲ, ಸಾಯಂಕಾಲಕ್ಕೆ ಹೋಗಿ ಸಾಯಂಕಾಲಕ್ಕೆ ಬರ್ಬೋದು. ಇವ್ರನ್ನೆಲ್ಲ ಕಟ್ಕೊಂಡು ನಮ್ಮ ವೆಂಕಟೇಶ್ ಮೂರ್ತಿ ಅವರು ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮಗಳು ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜೊತೆ ನಮ್ಮ ಸದಸ್ಯರ ಅಜೆಂಡಾ ಲೀಡರ್ಗಳು ನಾಯಕರು ಜನನಾಯಕರು ಎಷ್ಟೇ ಫೋನು ಒತ್ತಡ ಮಾಡಿದ್ರು ಸಹ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಒಂದು ವಿನಂತಿ, ನಾವು ಯಾವ್ದಾದ್ರು ಸಂದರ್ಭದಲ್ಲಿ ನಿಮಗೆ ನಮ್ಮ ಕೆಲಸದ ಒತ್ತಡದಲ್ಲೋ ಅಥವಾ ಜನಗಳಿಂದ ಬಂದಂತ ಪ್ರೆಷರ್ನಲ್ಲೋ ಯಾವತ್ತಾದ್ರೂ ದಯವಿಟ್ಟು ನಿಮ್ಮ ಬಗ್ಗೆ ಏನಾದ್ರೂ ಗಡಸಾಗಿ ಆರ್ಷಾಗಿ ಅಥವಾ ಬೇಜಾರಾಗಿ ಮಾತಾಡಿದ್ರೆ ದಯವಿಟ್ಟು, ಅದು ಜನಗಳ ಕೆಲಸಕ್ಕೋಸ್ಕರ ಮಾತಾಡಿರೋದು ವೈಯಕ್ತಿಕ ವಿಚಾರ ಏನಿಲ್ಲ, ದಯವಿಟ್ಟು ಎಲ್ಲರೂ ಅದನ್ನ ಕ್ಷಮಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಪಿ ಡಿ ಓ ಅವರು ಮೊದಲೇ ಈ ಪಂಚಾಯತಿ ಸ್ಟಾರ್ಟ್ ಆದಾಗ ನಾವು ಬಂದಾಗ ಲೋಕೇಶ್ ಅವರಿದ್ರು,
ಅವರೂ ಸಹ ಯಶಸ್ವಿಯಾಗಿ ಗ್ರಾಮ ಪಂಚಾಯತಿಯನ್ನು ಅವನು ನಾವು ನೆನೆಸ್ಕೋಬೇಕಾಗುತ್ತೆ. ಅದ್ರ ನಂತರ ಬಂದದ್ದು ಇದು ಹೆಚ್ಚಿನ ಅವಧಿಯಲ್ಲಿ ಲೋಕೇಶ್ ಇವರು ನಮ್ಮ ವೆಂಕಟೇಶ್ ಮೂರ್ತಿ ಅವರು ಕಾರ್ಯನಿರ್ವಹಿಸಿದ್ರು. ಬಹಳ ತಾಳ್ಮೆ ಇದೆ ಅವರಿಗೆ, ಬಹಳ ತಾಳ್ಮೆ ಇದ್ರೆ ಈ ಕಡೆಯನ್ನು ಎದುರಿಗೆ ಗೊತ್ತಾಯ್ದ ಮಚ್ಚಿಟ್ಕೊಂಡು ಅಂದ್ರೂ ಸಮಾಧಾನವಾಗಿ ಉತ್ತರ ಹೇಳಿ ಕಳಿಸ್ತಾರೆ. ಅವರ ಸಮಾಧಾನವನ್ನು ನಾನು ಬಹಳ ಮೆಚ್ಚಿದ್ದೀನಿ. ಅದೇ ರೀತಿ ಯಾವ ಕೆಲಸನೂ ನಿಲ್ಲದಿಲ್ಲ, ಆಗ್ತಾ ಇದೆ. ಒಂದು ದಿವಸ ಲೇಟ್ ಆಗ್ಬೋದು, ಎರಡನೇ ದಿವಸ ತಗೊಂಡು ಮಾಡಿದ್ರು. ಅದಕ್ಕೆ ಈ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಕ್ಕೆ ನಾವು ವೆಂಕಟೇಶ್ ಮೂರ್ತಿ ಅವರಿಗೆ ಮತ್ತೆ ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಅದೇ ರೀತಿ ಯಾವ್ದಾದ್ರು ನಾನು ಕಾಣದೇನೋ ಅಥವಾ ನಿಮ್ಮ ಬಗ್ಗೆ ಗಡ್ಸಾಗಿ ಮಾತಾಡಿದ್ರೆ ಅಥವಾ ಬೇಜಾರ ಮಾತಾಡಿದ್ರೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಮುಂದೆ ಬರ್ತಕ್ಕಂಥ ಆಡಳಿತಾಧಿಕಾರಿಗಳ ಜೊತೆಲೂ ಸಹ ಈಗಾಗಲೇ ಪಿಡಿಯವರು ಹೇಳಿದ್ರು, ಹೊಸ ಸದಸ್ಯರು ಬರುವವರೆಗೂ ನಿಮ್ಮನ್ನೇ ಸದಸ್ಯರು ಅಂತ ಹೇಳಿ ನಾವು ಖಂಡಿತ ಎಲ್ಲ ಸದಸ್ಯರು ಪರವಾಗಿ ಹೇಳ್ತೀವಿ. ನಮ್ಮ ಸಹಕಾರ ನಿಮ್ಗಿದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಇನ್ನೂ 6 ತಿಂಗಳಾಗಲಿ ವರ್ಷ ಆಗಲಿ ಅವ್ರು ಬರೋದು, ಈ ಗ್ರಾಮ ಪಂಚಾಯತ್ನ ಇದೇ ರೀತಿ ತಗೊಂಡ್ಕೊಳ್ಳಿ ಅಂತ ಅವ್ರಿಗೆ ಒಂದು ಮನವಿಯನ್ನು ನಾನು ಸಲ್ಲಿಸ್ತಾ ಆಡಳಿತಾಧಿಕಾರಿಗಳನ್ನು ಕರೆದಿದ್ದೆ. ನಮ್ಮ ಶಾಂತಕುಮಾರ್ ಅವರು ಎಡಬಲಿ ಬೆಸ್ಕಾಮ್ ಎಡಬಲಿ ಅವರು ಬರಬೇಕಾಯ್ತು ನೋಡೋಣ. ಬಂದರೆ ಅವ್ರಿಗೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾನ. ಒಂದೆರಡು ಮೂರು ಆಸೆಗಳು, ಒಂದೇ ಒಂದು ಮೇಜರ್ ಆಸೆ ಇತ್ತು ನನಗೆ. ಎಲ್ಲ ಸದಸ್ಯರ ಪರವಾಗಿ ಹೇಳ್ತಾರೆ, ಈ ಒಂದು ಗ್ರಾಮ ಪಂಚಾಯತಿನ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಅವಾರ್ಡ್ ಮಾಡಬೇಕು ನಮ್ಮ ಒಂದು ಅವಧಿಯಲ್ಲಿ ಅಂತಕ್ಕಂಥದ್ದು ಒಂದು ಮಹದ ಆಸೆ ಇತ್ತು ನನಗೆ. ಆದರೆ ಬಿಲ್ಡಿಂಗ್ ಇಲ್ಲದೆ ಇರೋದ್ರಿಂದ, ಅದೇನು ಇನ್ನೊಂದು CCTV ಕ್ಯಾಮ್ರಾ ಇಲ್ಲ ಅಂತ ಯಾವುದೋ ಒಂದೆರಡು ಕ್ಷುಲ್ಲಕ ಕಾರಣಕ್ಕೋಸ್ಕರ ನಮಗೆ ಹೋದ ಸರಿ ಗಾಂಧಿ ಗ್ರಾಮ ಪುರಸ್ಕಾರ ತಪ್ಪಿತು. ನಾನು ಪಿಡಿಯವರೇ ನಿಮ್ಮೆಲ್ಲರ ಇದರಲ್ಲಿ ಮನವಿ ಮಾಡ್ತೀನಿ ಅವರಿಗೆ, ಈ ಸಾಲಿನ 2020-21 ಸಾಲಿನಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿನ ಗಾಂಧಿ ಪುರಸ್ಕಾರ ಅವಾರ್ಡ್ಗೆ ನೀವೆಲ್ಲ ಶ್ರಮ ಪಟ್ಟು ಈಗಾಗಲೇ ಎಲ್ಲ ರೆಡಿ ಮಾಡಿದ್ರಾ? ಆ ಸಾಧನೆಗಳೆಲ್ಲ ಆಗಿದೆ, ಬಿಲ್ಡಿಂಗ್ ಆಗಿದೆ, CCTV ಇದೆ, ಮತ್ತೆ ಏನು ಸರ್ಕಾರದ ನಮಗೆ ಗುರಿ ಕೊಟ್ಟಿದ್ರು ಆ ಗುರಿಗಳನ್ನೆಲ್ಲನೂ ನಾವು ನಿಗದಿತ ಟೈಮಲ್ಲಿ ಇದು ಮಾಡಿದ್ವಿ. ನಾವು ಅರ್ಹ ಇದ್ದೀವಿ, ಈಗ ಎಲಿಜಿಬಲ್ ಇದ್ದೀವಿ ನಾವು. ಅದನ್ನು ತಮ್ಮ ಒಂದು ನೇತೃತ್ವದಲ್ಲಿ, ತಮ್ಮ ಒಂದು ಮಾರ್ಗದರ್ಶನದಲ್ಲಿ ಆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಆಯ್ಕೆ ಮಾಡಿದ್ರೆ ಬಹುಶಃ ನಮ್ಮೆಲ್ಲರಿಗೂ ಇವತ್ತು ಬೀಳ್ಕೊಡುಗೆ ಕೊಟ್ಟಿದ್ದು ಸಾರ್ಥಕ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಈ ಭಾಗದಲ್ಲಿ ಆಸಿರ್ತಕ್ಕಂಥ, ಈ ಭಾಗದಲ್ಲಿ ಆರಿಸಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ನಮ್ಮ ಯಾರವ್ರ ಹೆಸರು ಗಿರಿಜಮ್ಮ ಶ್ರೀರಂಗ ಯಾದವ್ ಅವರು, ಇವರು ನಮ್ಮ ತಾಲೂಕ್ ಪಂಚಾಯತ್ ಚೂಡಾಮಣಿ ಆರ್ ಉಗ್ರೇಶ್ ಅವರು, ಶ್ರೀನಿವಾಸ್ ಅವರು ನಮ್ಮ ಎಮ್ದೂರೆ ತಾಲೂಕ್ ಪಂಚಾಯತ್ ಸದಸ್ಯರು, ಅವರ ಎಲ್ಲ ಸಹಕಾರವೂ ಸಹ ನಮಗೆ ಸಿಕ್ಕಿದೆ. ನಾವೊಂದು ಏನಾದರೂ ಒಂದು ಗುರಿ ತಲುಪಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಅವರೆಲ್ಲನೂ ಇವತ್ತು ನೆನಪಿಸ್ಕೊಳ್ತಾ ವಿಶೇಷವಾಗಿ ಹಿಂದೆ ಇದ್ದಂಥ ನಮ್ಮ ಮಾಜಿ ಮಂತ್ರಿಗಳಾದಂಥ TB ಜಯಚಂದ್ರ ಅವರು, ಈಗಿನ ಹಾಲಿ ಶಾಸಕರಾದಂಥ ಮತ್ತು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ TB ಸತ್ಯನಾರಾಯಣ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಎಂ ತಾಂತರಾಜ್ ಅವರು, ತಿಪ್ಪೇಸ್ವಾಮಿ ಅವರು, ಇವರೆಲ್ಲರೂ ನಮಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಾವು ಬಿಲ್ಡಿಂಗ್ ಮುಗಿಯೋಕೆ ಹೋದರೆ ತಿಪ್ಪೇಸ್ವಾಮಿ ಅವರು ಅವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ನಮಗೆ ಸ್ಟೋರ್ ರೂಮ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿದ್ದಾರೆ ಅವ್ರು, ನಮಗೆ ಸ್ಟೋರ್ ರೂಮ್ ಮಾಡಿಸ್ಕೊಡ್ತೀವಿ ಅಂತ. ಆದರೆ ಎಸ್ಟಿಮೇಟು ಡಿಸೈನ್ ತಗೊಂಬನ್ನಿ ಅಂತ ಹೇಳಿದ್ರು ತಿಪ್ಪೇಸ್ವಾಮಿ ಅವರು. ನಾವು ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಮಾರ್ಚಿನಲ್ಲಿ ಹೋಗಿದ್ದು ಮತ್ತೆ ಬೆಂಗಳೂರು ಹೋಗೋಕ್ಕೆ ಆಗಿಲ್ಲ. ಎಸ್ಟಿಮೇಟು ರೆಡಿ ಇದೆ, ಆ ಸಂದರ್ಭ ಬಿದ್ದಾಗ ನಾನೇ ಅದನ್ನು ಮುಂದುವರಿಸಿ ಅದೊಂದು ಗೋಡನ್ ಮಾಡೋದಕ್ಕೆ ಅವಕಾಶ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವರೆಲ್ಲ ನೆನಪಿಸ್ಕೊಳ್ತಾ, ವಿಶೇಷವಾಗಿ ನಾವು ಕಳೆದ 5 ವರ್ಷದಲ್ಲಿ 2017-18 ಏನು ನಮಗೆ ತೀವ್ರವಾದಂಥ ನಮ್ಮ ತಾಲೂಕು ಬರಗಾಲ ಇತ್ತು, ಆಗಲೂ ಸಹ ಕುಡಿಯೋ ನೀರಿನ ಸಮಸ್ಯೆ ಆಗದಂತೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಸಮಸ್ಯೆ ಆಯಿತು. ಆದರೆ ಆ ಸಮಸ್ಯೆನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಕುಡಿಯೋ ನೀರಿಗೆ ಬೇರೆ ಕಡೆ ಆದಂಥ ಸಮಸ್ಯೆಗಳು ನಮ್ಮಲ್ಲಿ ಆಗಿಲ್ಲ, ಆ ಸಮಸ್ಯೆಗಳನ್ನು ಸಹ ಬಗೆಹರಿಸಿದ್ವಿ. ಅದು ಅವಾಗ ವಿಶೇಷವಾದಂಥ ಕಾರ್ಯಕ್ರಮ 2017 ಆ ಬರಗಾಲ, ಒಂದೊಂದು ಊರಲ್ಲಿ 5, 10, 8 ಮೇಲ್ಕುಂಟೆಯಲ್ಲಿ 5, ನಮ್ಮ ತೊಗರುಂಟೆಯಲ್ಲಿ 4, ಬಲ್ಲಹಳ್ಳಿಯಲ್ಲಂತೂ ಬಿಡಿ ಸಿಕ್ಕಾಪಟ್ಟೆ ಸಮಸ್ಯೆ, ನೀರಿನ ಸಮಸ್ಯೆ ಇಲ್ಲ ಅಂದರೆ ಜಾಸ್ತಿ ಅನ್ನಹಳ್ಳಿದೆ. ಈಗ ಎಲ್ಲ ಊರಲ್ಲೂ ಸಮಸ್ಯೆ ಏನು ಕಾಣ್ತಾ ಇಲ್ಲ, ಮಳೆ ನಮ್ಗೆ ಆಶಾದಾಯಕವಾಗಿ ಮಳೆ ಬರ್ತಾ ಇದೆ. ಈ ದಿಸೆಯಲ್ಲಿ ಆ ಥರ ಒಂದು ಮುಂಜಾಗ್ರತಾ ಕ್ರಮ ಇದೆ PDO ಅವ್ರ ಹತ್ರ, ಎಲ್ಲೆಲ್ಲಿ ಏನಾದರೂ ಏನಾಗ್ಬೋದು ಅಂತ. ಅದಕ್ಕೆ ಈಗಷ್ಟು 15 ಹಣಕಾಸಿನಲ್ಲಿ ಸಾಕಷ್ಟು ಕುಡಿಯೋ ನೀರಿಗೆ ಅನುದಾನವನ್ನು ನಾವು ರಿಸರ್ವ್ ಮಾಡಿಟ್ಟಿದ್ದೀವಿ. ನಾವೇನು ಹಿಂದೆ ಮುಂಜೂರಾತಿ ಮಾಡ್ಕೊಂಡ್ವಿ ಅದರಲ್ಲಿ ಒಂದು 1/2 ಭಾಗಕ್ಕಿಂತ ಜಾಸ್ತಿ ಕುಡಿಯೋ ನೀರಿಗೆ ಇಟ್ಟಿದ್ವಿ ನಾವು, ಎಲ್ಲೆಲ್ಲಿ ಸಮಸ್ಯೆ ಆಗ್ಬೋದು ಅಂತ. ಆ ಹಣನ ಬಳಸ್ಕೊಂಡು ಮತ್ತು ನಮ್ಮ ಸದಸ್ಯರ ಎಲ್ಲ ಸಲಹೆಗಳನ್ನು ತಗೊಂಡು ಅದನ್ನು ಅಕಸ್ಮಾತ್ ಏನಾದರೂ ಆ ಥರ ಸಮಸ್ಯೆ ಬಂದರೆ ನಮ್ಮ PDO ಅವರು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದ ಎಲ್ಲ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು. ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ, ಆದ್ರೂ ಇದಿಲ್ಲ ಅಧಿಕಾರದ ಆಸೆ ಅನ್ನೋದೇನಿಲ್ಲ. ಏನು ನಮ್ಮ ನನ್ನ ಹೊರತುಪಡಿಸಿ 15 ಜನ ಸದಸ್ಯರಿದ್ದೀರಾ, ಅವರು ನಾವೇನೇ ಒಂದು
ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ ಅವರು ಅವತ್ತು ನನ್ನ ಅಧ್ಯಕ್ಷನಾಗಿ ಹೊರಟಾಗ ಏನ್ ನೀವು ನನಗೆ ಒಂದು ಬೆಂಬಲ ನಿಂತಿದ್ರಿ ಕೊನೆ ಅಂದರವರೆಗೂ ಇಲ್ಲ ಅಧ್ಯಕ್ಷ ನೀವೇನೇ ಮಾಡಿ ನಮ್ದು ನಿಮ್ಗೆ ಸಹಮತ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನೇ ಕೆಲಸ ಮಾಡಿದ್ರು ಅಧ್ಯಕ್ಷಿಂದ ಮಾಡಿದಾರೆ ಅಂತ ಹೇಳಿ ಅವ್ರು ಯಾವತ್ತು ಅದೇ ಮಾಡಿದ್ರು ಅದ್ಯಾಕೆ ಮಾಡಿದ್ರು ಅಂತ ಯಾರು ಇಲ್ಲೇವರೆಗೂ ಪ್ರಶ್ನೆ ಮಾಡಿಲ್ಲ ಅದನ್ನು ನಾನು ಅವರು ಮೆಂಬರ್ ತಂದಿಲ್ಲ ಅಂದ್ರೂ ಅದನ್ನೇ ನಾನು ಯಾವುದೇ ಕೆಟ್ಟ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಕ್ಕಾದ್ರನ್ನ ಒಂದು ಹಣವನ್ನು ನಾನು ದುರ್ಬಳಕೆ ಮಾಡಿರ್ತಕ್ಕಂಥದ್ದಾಗಿರ್ಲಿ ಅಥವಾ ಇನ್ನೊಂದು ಕೆಲವರು ಹೇಳ್ತಾರೆ ಪಂಚಾಯತಿನಲ್ಲಿ ಅಮೌಂಟ್ ನೀವು ಅದನ್ನ ದುರ್ಬಳಕೆ ಮಾಡ್ಕೊಂತ ಇದ್ದೀರ ಅಂತ ಕೆಲವರು ಹೇಳ್ತಾರೆ ಪಂಚಾಯತಿನಲ್ಲಿ ಏನಕ್ಕೆ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಪಂಚಾಯತ್ ಒಳಗಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿದ್ದೈತೆ ಪಂಚಾಯತಿನಲ್ಲಿ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಲೈಟ್ ಕಟ್ಟಿಸ್ಬೋದು ಒಳಚರಂಡಿ ಕ್ಲೀನ್ ಮಾಡಿಸ್ಬೋದು ಅದನ್ನ ಬಿಟ್ಟರೆ ಇನ್ನ ಕೆಲವೊಂದು ಏರಿಯಾಗಳಲ್ಲಿ ಕ್ಲೀನ್ ಮಾಡಿಸ್ತಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡಿಸ್ಕೊಂಡ್ಬಿಟ್ರೆ ಅದನ್ನ ಬಿಟ್ಟರೆ ಯಾವ್ದು ದೊಡ್ಡ ರೋಡ್ ಆಗಿರ್ಲಿ ಸಿಸಿ ರಸ್ತೆ ಆಗಿರ್ಲಿ ಅದನ್ನ ಯಾವ್ದು ಮಾಡಕ್ ನಮ್ಗೆ ಅನುದಾನ ಇಲ್ಲ ಅದನ್ನ ಕೆಲವರು ಮಿಸ್ಗೈಡ್ ಮಾಡ್ತಾರೆ ಏ ಅವ್ರ ಹಂಗ್ ಮಾಡಿರು ಇವ್ರು ಹಿಂಗ್ ಮಾಡಿರು ಆ ಅಧ್ಯಕ್ಷರು ಅವ್ರ ಪಾಲಯಕ್ಕೆ ಕೆಲಸ ಹಾಕೊಟ್ರು ಅದೆಲ್ಲ ಸುಳ್ಳು ಏನು 5 ವರ್ಷದ ಅವಧಿನಲ್ಲಿ ನಾನು ಕೆಲಸ ಮಾಡಿದೀನಿ ಅದು ನನಗೆ ಒಂದು ಅಲ್ಪ ಸ್ವಲ್ಪ ಏನೋ ಒಂದು ಸಂತೋಷ ಕೊಟ್ಟಿದೆ ಆದ್ರೆ ಏನು ಎಲ್ಲಾರು ನಾನು ಒಪ್ಪಿಸಂತ ಕೆಲಸ ನಮ್ಮ ಕೈಲೇನು ಮಾಡಕ್ ಆಗಿಲ್ಲ ನೋಡೋಣ ಇನ್ನ ಮುಂದಿನ ದಿನಗಳಲ್ಲಿ ಏನಾದ್ರೂ ಆ ಪರಮಾತ್ಮ ಇಂತ ಒಂದು ಸ್ಥಾನವನ್ನು ಕೊಟ್ಟಾಗ ಇನ್ನ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಕ್ಕೆ ಇದು ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿ ಆಗಿರ್ಬೋದು ಈಗ ಸಿಬ್ಬಂದಿಗಳು ನಾನಿಂದ ಮಾಡಬೇಕು ಅಂದಾಗ ನಮ್ಮ ಪ್ರಿಯ ಮೇಡಮ್ ಅವರು ದಯಾನಂದ ಗೌಡ ಹೇಳಿರು ಸ್ವಲ್ಪ ಹೊರ ಲೇಟ್ ಆಗುತ್ತೆ ಆದ್ರೂ ಇಂಥದ್ ಮಾಡ್ಬೇಕು ಮೇಡಮ್ ಅಂತ ನಾನು ಕೇಳಿದೆ ಇಲ್ಲ ಸರ್ ಮಾಡಿ ಸರ್ ಆಯ್ತು ಸರ್ ನಾವೇನೇ ಇದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಬೆಂಬಲ ನಿಂತಿದ್ರು ಅದಕ್ಕೆ ನಾನು ಇಲ್ಲಾಗಿ ಮೇಡಮ್ ಅವರಿಗೆ ಕೆಲಸ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ ಕಿರಣ್ ಸರ್ ನ ಹಾಕಿಸ್ಕೋಬೇಕಂತ ನಾನು ಕೇಳಿದೆ ನಮ್ ಇವ ಸರ್ ಇವಾಗ ಇರ್ಬೇಕಾಗಿತ್ತು ಅಂತ ಪುಣ್ಯ ತುಂಬ ನೀವು ಹೇಳ್ಕೊಳ್ಳಿದ್ರೆ ನಮಗೂ ಏನೋ ಒಂಥರ ಖುಷಿ ಬರುತ್ತೆ ಅಂತವರು ಇವೇನಕ್ಕೆ ಬಿಡಬೇಕಂತಲೇ ನಾವು ತುಂಬಾ ಇದಾಗಿ ಇನ್ವೈಟ್ ಮಾಡಿವಿ ಅವರು ಕಾರಣಗಳಿಂದ ಇಲ್ಲಿರಕ್ಕಾಗಲಿಲ್ಲ ಅವ್ರನ್ನ ಕೇಳ್ಕೊಂಡಾಗ ಸರ್ ಅಧ್ಯಕ್ಷ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ನಾನು ಸಿ ಎಸ್ ಹತ್ರ ಬೇಕಾದ್ರೆ ಮಾತಾಡಿ ನಿಮಗೆ ಮೂರು ಸರ್ ನಾನು ನಿಮ್ಮ ಕಿರಣ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವು ಕಾರ್ಯಗಳಿಗೆ ಕೆಲಸ ಕಾರ್ಯ ಮಾಡೋಕ್ಕೆ ನಿಮ್ಗೆ ಯಾರು ತೊಂದರೆ ಮಾಡಿಲ್ಲ ಕಿರಣ್ ಸರ್ ಅವ್ರಿಗೂ ಹಾಗೂ ವಾಟರ್ಮೆನ್ಗಳು ಬೆಳಿಗ್ಗೆ 5 ಗಂಟೆ ಫೋನ್ ಮಾಡಿದ್ರು ಅಣ್ಣ ಇಲ್ಲಣ ಮೋಟರ್ ಸುತ್ತಿದೆ ಅದು ರೆಡಿ ಮಾಡಿಸಿ ಮಧ್ಯಾಹ್ನ ನೀರು ಬಿಡ್ತಿಲ್ಲ ಸಾಯಂಕಾಲ ನೀರು ಬಿಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಅದು ಹೇಳಬಾರ್ದು ನನ್ನ ಅವಧಿನಲ್ಲೇ ನಾನು ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳ್ಕೊಂತ ಇಲ್ಲ ವಿತಿನ್ ಒಂದು 2 ಗಂಟೆ 3 ಗಂಟೆ ಒಳಗಡೆ ಮೋಟರ್ ಸುತ್ತಿ ಬಿಡುವಂತ ಕಾರ್ಯವನ್ನು ನಾವು ಮಾಡಿದೀವಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದೊಂದಿಗೆ ಈ ಕಾರ್ಯ ಮಾಡಕ್ಕೆ ನಮ್ಮ ಕೈಲಿ ಆಗಿದೆ ಅದೇ ರೀತಿಯಾಗಿ ಒಂದು ಬಿಲ್ ಕಲೆಕ್ಟರ್ ಆಗಿರ್ಬೋದು ನೀರಿನ ವಿತರಕರಾಗಿರ್ಬೋದು ನಮ್ಮ ಪಂಚಾಯತಿಯಲ್ಲಿ ಚೆನ್ನಪ್ಪ ಅವನು ನಾನು ಒಂದು ಏನು ಇದಾಗ ಮಾತಾಡಕ್ ಹೋಗೋದಿಲ್ಲ ಅವನು ಕೆಲಸ ತಿಳ್ಕೊಂಡಿದ್ದಾನೆ ಕೆಲವರಿಗೆ ಅದು ಇರ್ಸು ಮುರ್ಸು ಏ ಎಲ್ಲ ಇವನೇ ಮಾತಾಡ್ಬಿಡ್ತಾನೆ ನಾವೇನ್ ಮಾಡೋದು ಅನ್ನೋ ಒಂದು ಭಾವನೆ ಇರುತ್ತೆ ಅದನ್ನು ಕೆಲಸ ತಿಳ್ಕೊಂಡಿದ್ದಾನೆ ಅವನಿದ್ರೆ ಪಂಚಾಯತಿನಲ್ಲಿ ಏನೋ ಒಂದು ಕಳೆ ನಾನು ಆಗಲೇ ಬೆಳಿಗ್ಗೆ ಬಂದ ಕೇಳಿದೆ ಇಲ್ಲಪ್ಪ ಚೆನ್ನಪ್ಪ ಇಲ್ಲ ಅವ್ನು ಇಲ್ಲ ಅಂದ್ರೆ ಕಳೆನೇ ಇಲ್ಲ ಅಂತ ನಾನು ನಮ್ಮ ಪೀಡಿಯ ಕೇಳಿದೆ ನಾನು ಅದನ್ನ ಯಾರು ಅನ್ಯದ ಭಾವಿಸ್ಬೇಡಿ ಆಮೇಲಿಂದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಮೇಡಮ್ ಅವರು ಇವತ್ತು ಹೇಳ್ಬೇಕಂದ್ರೆ ನಾವ್ಯಾರು ಅವ್ರಿಗೆ ಇದನ್ನು ಮಾಡಕ್ಕಾಗಲ್ಲ ಅವ್ರು ಎಷ್ಟು ಒಂದು ಕೊರೋನಾ ಬಗ್ಗೆ ಅವರು ಅರಿವು ಮೂಡಿಸ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನೇ ಆದ್ರೂ ನಾವು ಪರವಾಗಿಲ್ಲ ಅನ್ನೋ ಒಂದು ಆ ಭಾವನೆ ವ್ಯಕ್ತಪಡಿಸ್ತಾ ಇದಾರೆ ಅಂಗನವಾಡಿ ಮೇಡಮ್ ಅವರು ಅವ್ರು ಸರ್ ನೀವು ಸ್ವಲ್ಪ ನಮಗೆ ಸಾಥ್ ಕೊಟ್ಟರೆ ಏನ್ ಬೇಕಾದ್ರೆ ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿದ್ದಾರೆ ನಮ್ಮ ಅಧಿಕಾರ ಮುಗಿದ ಸಮೇತ ಮೆದುಗಿತ್ತು ಅಂತ ಹೇಳ್ತಾ ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತೆಯರು ಅವರು ಪ್ರತಿ ದಿವಸ ಊರಿಗೆ ಹೋಗ್ಬೇಕು ಅಲ್ಲಿ ಅವ್ರಿಗೆ ವೆಹಿಕಲ್ ಸಮಸ್ಯೆ ಇರುತ್ತೆ ಅವರು ಏನಿಲ್ಲ ಅಂದ್ರೂ ಓಡಾಡಿಕೊಂಡು ಅಂಗನವಾಡಿ ಮೇಡಮ್ ಆಗಿರ್ಬೋದು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅವರವರ ಕೆಲಸಗಳನ್ನು ಇನ್ನು ಹೆಚ್ಚಿನದಾಗಿ ಮಾಡಿ ಅಂತ ಹೇಳಿ ನನ್ನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಗೋವಿಂದಪ್ಪನವರು ಅವರು ಹೇಳ್ಬೇಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಇದನ್ನ ಮಾಡಿದ್ರು ಹೋಗ್ಬೇಕಾದ್ರೆ ನನ್ನ ಹತ್ರ ಸರ್ ಹೆಂಗ್ ಸರ್ ಹಿಂಗ್ ಸರ್ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಕ್ಕೆ
ಒಂದು ಆದ್ಯತೆ ಕೊಟ್ಟವರು ಸರ್, ಹಂಗ ಮಾಡಬೇಕು ಹಿಂಗ್ ಮಾಡಬೇಕು ಹಿಂಗ್ ಮಾಡಿದ್ರೆ ಏನಾಗುತ್ತೆ ಸರ್, ಅವ್ರೇನು ನಮ್ಮ ಅವರ ಶೀತಲ ಶೀತಲ ಸಮರ ಅಂತ ಹೇಳ್ತಾರೆ, ಇಲ್ಲಾದ್ರೂ ಈ ಜಗ ಆಡ್ಬೇಕಾದ್ರೆ ಯಾವ್ದಾದ್ರು ಒಂದು ಇದು ಬರುತ್ತೆ ಅದನ್ನು ಸಮೇತ ನಮ್ ವ್ಯಕ್ತಿ ಸರ್ ನಾನು ಹಿಂಗ್ ನಿಮ್ ಪಂಚಾಯತ್ ಹೇಳ್ಬೇಕಾಯ್ತು ಸರ್, ನಾನು ಯಾಕಾಗ ಹೋಗ್ಬಿಡೆ ಸರ್ ಅಂತ ಈಗ ಹೇಳ್ತಾರೆ. ನಾವು ನಮ್ಮ ಸಿಬ್ಬಂದಿ ನಮ್ಮ ಸದಸ್ಯರು ಕೆಲವರು ಹೇಳ್ತಾರೆ, ಗೋವಿಂದಪ್ಪ ಸರ್ ಇದ್ದರೆ ಯಾವ ಕೆಲಸ ಆಗ್ಬಾರದು ಆಗ್ತಿತ್ತು ಅಂತ ಹೇಳ್ತಾರೆ. ಅದು ಅದು ಗೋವಿಂದಪ್ಪ ಸರ್ ಅವರು ತುಂಬ ಒಂದು ಯಾವ್ದೋ ಒಂದು ಉದ್ಯೋಗಕ್ಕಾಗಿ ಕೆಲಸ ಮಾಡ್ಬೇಕು ಅಂತಂದು ಹೇಳಿದಾಗ ಏ ಮಾಡಿ ನಾನು ಇದ್ದೀನಿ ನಿಮ್ಗೆ ಏನಾದ್ರು ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಂದು ಹೇಳಲು ಅವ್ರಿಗೂ ವಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಸೌಮ್ಯವತಿ ಮೇಡಮ್ ಅವರು ಸ್ವಲ್ಪ ಫಾಸ್ಟ್ ಆಗಬೇಕು, ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೆ ಬಿಡಿ. ಏನಪ್ಪ ಅಧ್ಯಕ್ಷರು ಭಾಷಣದಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲ ಅಂದ್ರೂ ಮುಂದಿನ ಹೊಸ ಬಾರಿಗೆ ತುಂಬಾ ಅದು ಹೇಳಬಾರ್ದಂತ ಕೆಲಸವನ್ನು ನಾನು ಮಾಡ್ತೀನಿ ಸರ್. ಅವ ಯಾರು ಅಧ್ಯಕ್ಷ ಇದ್ರು ಸುಮ್ಮನೆ ನನಗೆ ಕಿರಿಕಿರಿ ಮಾಡ್ತಾ ಇದ್ರು, ಅವ್ರ ಬೈಕ್ ಅಂದ್ರೆ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಕಿರಣ್ ಸರ್ ಅವರು ಇದೇ ಪಂಚಾಯತಿನಲ್ಲಿ ಪರ್ಮನೆಂಟ್ ಆಗಿದೆ ಅಂತ ಹೇಳ್ತಾ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇಲ್ಲ ಅವರು ನೆಕ್ಸ್ಟ್ ಪ್ರಮೋಷನ್ವರೆಗೂ ನಮ್ಮ ಪಂಚಾಯತಿಯಲ್ಲಿ ಇರಲಿ ಅಂತ ಹೇಳ್ತಾ ವಾಟರ್ ಮ್ಯಾನ್ ಆಗಿರ್ಬೋದು ಏನು ನಮ್ಗೆ ಸಹಕರಿಸಿದ್ದೀರಾ, ಅದೇ ತರ ಮುಂದಿನ ಬರುವ ದಿನಗಳಲ್ಲಿ ಅವ್ರಿಗೂ ಸಹಕರಿಸುತ್ತಾ ನೀವು ಎಲ್ಲರಿಗೂ ಒಂದು ಜನರಾಗಿ ಆಗಿರ್ಬೇಕಂತ ಹೇಳ್ತಾ ನಮ್ದು ಯಾರಿರ್ಲಿಲ್ಲ ಪಾತ್ರ ಮೇನ್ ವಾಟರ್ ಮ್ಯಾನ್ ಒಬ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ನಿದ್ದೆ ಮಾಡಕ್ ಬಿಡಲ್ಲ ಜನ. ಅದೇ ರೀತಿಯಾಗಿ ನಮ್ಮ ಶಿವಣ್ಣ ಶಿವಣ್ಣ ಹೇಳ್ಬೇಕು ಅಂದ್ರೆ ಆ ಮನುಷ್ಯನ ಕಷ್ಟ ಹೇಳ್ಬಾರ್ದು. ಆ ಮನುಷ್ಯ ಆ ಇದರಲ್ಲಿ ಒಂದು ಗ್ಲಾಸ್ ಬಿದ್ದಿರಲಿ ಒಂದು ಇದನ್ನ ತೆಗಿತಾ ಇರ್ತಾರೆ ನಂಗೆ ಒಂಥರ ಹಿಂಸೆ ಅನಿಸುತ್ತೆ, ಆದ್ರೆ ಏನು ಮಾಡೋಕ್ಕಾಗಲ್ಲ. ಆ ಮನುಷ್ಯನು ಸ್ವಲ್ಪ ಚೆನ್ನಾಗಿ ಇದನ್ನು ಮಾಡ್ಕೊಂಡು ಅಂತ ಹೇಳ್ತಾ ಅದೇ ರೀತಿಯಾಗಿ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ದೊಡ್ಡವಾಣಗೆರೆ ಗ್ರಾಮ ಪಂಚಾಯತಿನಲ್ಲಿ ದೊಡ್ಡವಾಣಗೆರೆ ಎಸ್ ಸಿ ಕಾಲೋನಿ ಆಶ್ರಮದ ಹತ್ರ ಸೈಟ್ಗಳಿದ್ವು, ಅವನು ವಿತರಣೆ ಮಾಡಬೇಕಾಯ್ತು ತಪ್ಪತ್ರನ ಕಾರಣಾಂತರದಿಂದ ಆಗಿಲ್ಲ ಆಗುತ್ತೆ. ಅದು ಹೊಸ ದಿನಗಳ ಕೋರಿದೆ ಹತ್ಪತ್ರ ರೆಡಿ ಹಾಕೆ ಅವು ಆಗ್ತವೆ. ಅದಕ್ಕೂ ನಾನು ಬಂದು ಕೆಲವರು ಹೇಳ್ತಾ ಇದ್ರು ಸರ್ ನಿಮ್ಮ ಪಾವತಿನಲ್ಲೇ ಮಾಡಿಸ್ಬೇಕು, ಅದನ್ನ ನೀವೇ ಮಾಡ್ಬೇಕು ಸರ್ ನೀವೇ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಕೆಲವರು. ಅದನ್ನ ಯಾರೇ ಬಂದ್ರು ನಮ್ಮವರೇ ಅವಾಗ ನಾವು ಬಂದು ವೇದಿಕೆ ಮೇಲೆ ಉಳ್ಕೊಂಡು ಹತ್ಪತ್ರ ಕೊಡುವಂತ ಕೆಲಸ ಮಾಡ್ತೀವಿ, ಎಲ್ಲರಿಗೂ ವಂದಿಸುತ್ತಾ ಏನು ಈ ಸಭೆಯಲ್ಲಿ ನಮ್ಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತ್ಕೊಂಡ್ಬೋದಿನಿ. ಜೈ ಹಿಂದ್ ಜೈ ಕರ್ನಾಟಕ. ಮಾತಾಡ್ರಿ ಮಾತಾಡ್ರಿ ನೀವು ಮಾತಾಡ್ರಿ ಇರಿ ಟಿ ವಿ ಮಂಜು ಹೊರಾಗ್ತಾನೆ ನೀವು ಮಾತಾಡಿ ಇಲ್ಲ ಮನೇನು ಮಾತಾಡಿದೀವಲ್ಲಿ ಜಸ್ಟ್ ಟೂ ಮಿನಿಟ್ ಫೋಟೋದ್ದು ಏನು ತೊಂದರೆ ಇಲ್ಲ ಬಿಡಿ ಸರ್ ನನಗೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಒಂದು ಪಂಚಾಯಿತಿಯ ಈ ಒಂದು ದೀರ್ಘಕಾಲದ 5 ವರ್ಷದ ಕಾಲ ಏನು ಇವತ್ತೊಂದು ಆಡಳಿತ ಕೊಟ್ಟಿದ್ವಿ, ಬಹಳ ಸದೃಢವಾಗಿ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗಿರ್ತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆ ಹಾಗೂ ಇನ್ನಿತರ ಎಲ್ಲಾ ಸದಸ್ಯರೇ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ, ಆಶಾ ಕಾರ್ಯಕರ್ತರೆ, ಅಂಗನವಾಡಿ ಕಾರ್ಯಕರ್ತರೆ ಹಾಗೂ ಎಲ್ಲಾ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ದೊಡ್ಡಬಾಣಗೆರೆ ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಈ ಒಂದು 1994 2025 ಬಂತು, ಈ 2025ವರೆಗೂ ಯಾವುದೇ ಕಾಲದಲ್ಲೂ ಕೂಡ ಇಂಥ ಒಂದು ಮಹಾಮಾರಿ ಕಾಯಿಲೆ ಬಂದಿರತಕ್ಕಂಥದ್ದು ನಮ್ಗೆ ಯಾಕೂ ನೆನಪಿಲ್ಲ. ಈ ಒಂದು ಕಾಯಿಲೆನ ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಟಾಸ್ಕ್ ಫೋರ್ಸ್ ಮತ್ತೆ ಈ ಒಂದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಹಳ ಚೆನ್ನಾಗಿ ನಿಭಾಯಿಸಿ ನಮ್ಮ ದೊಡ್ಡಬಾಣಗೆರೆ ಪಂಚಾಯತ್ಗೆ ಯಾವುದೇ ತರದಂತ ಈ ಒಂದು ಮಹಾಮಾರಿ ಕಾಯಿಲೆ ತೊರೆದಂಗೆ ತಡೆಯದಿದ್ದಾರೆ ಅವ್ರಿಗೆ ಎಲ್ಲ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ರೀತಿ ನಮ್ಮ ಪಂಚಾಯಿತಿಯ ಹಿಂದೆ ಸೇವೆ ಸಲ್ಲಿಸಿರ್ತಕ್ಕಂತ ಪಿಡಿಯವಾಗಿರ್ತಕ್ಕಂತ ಗೋವಿಂದಪ್ಪನವರು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ, ಬಹಳ ಸಂತೋಷಪಡ್ತಾರೆ. ಅವ್ರ ಕಾಲದಲ್ಲಿ ನಮ್ಮೂರಲ್ಲಿ ಬಾಕಾತು ಪಂಚಾಯಿತಿ ವ್ಯಾಪ್ತಿನಲ್ಲಿ ಬೇಕಾದಷ್ಟು ಬೋರ್ಗಳನ್ನ ಕೊರಿಸಿದ್ರು, ಬೇಕಾದಷ್ಟು ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಮಾಡಿದ್ರು, ಬಹಳಷ್ಟು ಎನ್ಆರ್ಜಿ ಕಾರ್ಯಕ್ರಮಗಳು ಎನ್ಆರ್ಜಿ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿಸಿದ್ರು. ಕೆರೆ ಹೂಳೆತ್ತದಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇನ್ನು ಸಿಸಿ ವಿಚಾರಕ್ಕೆ ಬಂದ ಸಿಸಿ ರಸ್ತೆ ಆಗಿರ್ಬೋದು ಅಥವಾ
ಉಪನೆ ಕಳೆದರಾಗಿರ್ಬೋದು, ಅವರು ಇದ್ದಂತ ಕಾಲಾವಧಿ ಬಹಳ ನಮ್ಮ ಪಂಚಾಯತಿನವರು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳುವಂತ ಒಂದು ಕಾಲ. ಹಾಗೆ ಈಗಿರ್ತಕ್ಕಂತ ನಮ್ಮ ಪಿಡಿಒ ಸ್ವಾಮಿವರ್ತಿಯರಿದ್ದಾರೆ, ಅವರು ಕೂಡ ಇನ್ನ ಬಹಳ ಯುವಕರಿದ್ದಾರೆ, ಅವ್ರ ಕೆಲಸ ಇನ್ನೂ ಚೆನ್ನಾಗಿ ಕಾರ್ಯಪ್ರವೃತ್ತರಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಬುದ್ಧಿ ಹೇಳೋದಕ್ಕಾಗಲ್ಲ, ಒಂದ್ ಮಾತು ಸುಮ್ಮನೆ ಹೇಳ್ಬೋದು ನಾವಷ್ಟೇ ಇವತ್ತು. ಯಾಕಂತಂದ್ರೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿರ್ತಕ್ಕಂಥದ್ದು ಇದು. ಹಾಗೇನೆ ಈ ಒಂದು COVID-19 ಅಲ್ಲಿ ಯಾರ್ಯಾರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತೀರಾ ಅವ್ರಿಗೆಲ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಟಿಪಿ ಮೆಂಬರ್ ತಾನೆ ನೀವು ಮಾತಾಡ್ರಿ. ಮತ್ತೊಮ್ಮೆ ನನ್ನೆಲ್ಲ ಹಿತೈಷಿಗಳು, ಹಿರಿಕರು, ನನಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಅಧ್ಯಕ್ಷರೇ, PDO ಅವರೇ, ಎಲ್ರಿಗೂ ಶುಭ ಹಾರೈಸಿ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಲ್ಲ ಕೇಳ್ಕೊಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತಾರೆ. ಸರ್ ಅವರು ಏನು ನಾವು ನಮ್ಮ ಪಂಚಾಯತ್ನಲ್ಲಿ ಇಷ್ಟು ಚುರುಕಾಗಬೇಕು ಅಂತಂದ್ರೆ ವಿಜಯ್ ಕುಮಾರ್ ಸರ್ ಅವರು ಕೇವಲ ಒಂದು 8 ತಿಂಗಳಿದ್ರು ನಮ್ಮ ಪಂಚಾಯತ್ನಲ್ಲಿ. 8 ತಿಂಗಳಲ್ಲಿ ನಮ್ಮ ಪಂಚಾಯತ್ ಯಾವ ಮಟ್ಟಕ್ಕೆ ಸರ್ ಹಿಂಗ್ ಮಾಡಬೇಕು ನೀವು ಹಿಂಗ್ ಮಾಡಬೇಕು ಅಂತಂದ್ ಯಾವ ಮಟ್ಟಕ್ಕೆ ತಂದು ಕೊಟ್ಟು ಹೋಗ್ಬಿಟ್ಟಂದ್ರೆ ನನಗೆ ಅವರಿಂದ ಕೆಲವೊಂದು ಅನುಭವಗಳು. ಪಂಚಾಯತ್ನಲ್ಲಿ ಅಧಿಕಾರ ಅಂದ್ರೇನು, ಪಂಚಾಯತಿ ಅಂದ್ರೇನು, ಪಂಚಾಯತ್ನಲ್ಲಿ ನೀವು ಸರ್ ಸಿಎಂ ಇದ್ದಂಗೆ ಅಲ್ಲೊಬ್ಬ ಸ್ಪೀಕರ್ ಇರ್ತಾರೆ, ಸ್ಪೀಕರ್ ಉದ್ದೇಶ ನಿಮ್ದು, ನೀವನ್ನು ಅತ್ಯುನ್ನತವಾಗಿ ಬಳಸ್ಕೊಳ್ಳಿ ಸರ್ ಅಂತಂದ್ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟು ಅವ್ರು ಹೇಳ್ತಾ ಇದ್ರೆ ನಮ್ಗೆ ಈ ತರ ಯಾರು ಇಲ್ಲಿವರೆಗೂ ಹೇಳಿಲ್ವಲ್ಲಪ್ಪ ಅಂತ ಒಂದು ನೆನಪು ಬರುತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಅವ್ರಿಗೆ ಏನೆಲ್ಲ ಒಳಪಡುತ್ತೆ ಅಂದ್ರೆ ನಮ್ಮ ಅಣ್ಣನ ಹಳ್ಳಿನಲ್ಲಿ ಏನೊಂದು ಅಂಗನವಾಡಿ ಆಗಿರ್ಬೋದು, ಒಂದು ಹೈಸ್ಕೂಲ್ ಆಗಿರ್ಬೋದು, ಒಂದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಎಲ್ಲ ಇದ್ರಲ್ಲೇನು ನಮ್ಮ ಅಧಿಕಾರ ಇರುತ್ತೆ. ನಮ್ಗೆ ಅದ್ರ ಬಗ್ಗೆ ಕೆಲವರು ಇದನ್ ಮಾಡ್ತಾರೆ, ನಮ್ಗೆ ಅದೇನು ಹೋಗ್ಬಿಟ್ಟು ದೊಡ್ಡಷ್ಟೇ ತೋರಿಸ್ಕೋಬೇಕು ಅನ್ನೋದಾಗಿರ್ಲಿ, ಏಯ್ ಅದು ಮಾಡಿಲ್ಲ ಇದು ಮಾಡಿಲ್ಲ, ಅಂಗನವಾಡಿನಲ್ಲಿ ಏನಮ್ಮ ರೇಷನ್ ಕಾರ್ಡ್ ಹಾಕೊಟ್ರೆ ನಮ್ಮಂತಾಗಿರ್ಲಿ, ಅದನ್ನೆಲ್ಲ ಹೇಳ್ಕೊಟ್ಟಂತ PDO ಅಂದ್ರೆ ನಮ್ಮ ವಿಜಯ್ ಸರ್. ಸರ್ ನೀವು ಅಧಿಕಾರ ಅನುಭವಿಸ್ಬೇಕು, ಅಧಿಕಾರ ಅಂದ್ರೆ ಏನು, ಅಧಿಕಾರದ ಇದು ಅಂದ್ರೆ ಏನು ಅನ್ನೋದು ತೋರಿಸ್ಕೊಟ್ರು. ಅವ್ರು ಇವಾಗ ಕೊಡಬೇಕಾಗಿತ್ತು ಕಾಲ, ಇದ್ರಿಂದ ಬಂದಿಲ್ಲ. ನಾವಿಗೆ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ ಹಾಗೂ ಸಿಬ್ಬಂದಿಯ ಪರವಾಗಿ ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ವೈದ್ಯರ ದಿನ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಫ್ಜಲ್ ಉರ್ ರೆಹಮಾನ್, ಶಿರಾ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಚೌಡಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ತಾಲೂಕು ಪಂಚಾಯತ್ ಸದಸ್ಯರಾದ ವಸುಧಾ, ತಿಪ್ಪೇಶ್ ಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ದ್ವಾರನಕುಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಜ್ಞಾ ದಿನ July 2, 2020. ಬನ್ನಿ ಭಾಗವಹಿಸಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಶಿರಾ ತಾಲೂಕು ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ವಾತಿಯಿಂದ ಶಿರಾ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV, ಇದು ಜನಪರ ಧ್ವನಿ.